ನಗ್ಸಿರೋ ಮನೆ ಹಳ್ಳಿ ಯಾರಿರ್ಬೋದು? ಪಾರೋ, ಇವ್ರನ್ನ ನಗ್ಸಿರೋಳು ಯಾರು ಅಂತ ಗೊತ್ತಾಗೋವರೆಗೂ ನೀನ್ ನಗ್ಬೇಡ ಕಣೆ. ಏಯ್, ಸ್ವಲ್ಪ ಚೆನ್ನಾಗಿ ಸ್ಮೈಲ್ ಕೊಡು. ರೀ ಪರಮೇಶ್ವರ್ ಅವ್ರೆ, ನೀವು ಫೋಟೋ ತಗಿಸ್ಕೊಳ್ವಾಗ ನಿಮ್ಮ ಎದುರುಗಡೆ ಒಂದು ಹುಡುಗಿ ಇದ್ಲು, ನಕ್ಕರಿ. ಪಾಪ ಇವನು ಹೇಳ್ರಿ ನಗ್ತಾನೆ, ಇವನ್ಗೆ ಏನಾದ್ರು ಹುಚ್ಚ. ಎಫ್ ಎಂ ರೇಡಿಯೋ, ನೀನ್ ಅವನ್ ಪಕ್ಕ ಹೋಗಿ ನಿಂತ್ಕೊಳ್ಳಮ್ಮ. ನೀನ್ ಫೋಟೋದಲ್ಲಿ ಬರ್ದೇ ಇರೋ ರೀತಿ ನಾನ್ ಫೋಟೋ ಹೊಡಿತೀನಿ. ಏ, ಚೆನ್ನಾಗ್ ನಗ್ತೀಯ ಕಣ. ಇದಕ್ಕೆ ಹೆಣ್ಣಿನ ಸ್ಫೂರ್ತಿ ಅನ್ನೋದು. ವೈಶಾಲಿ, ನನ್ ಪತಿ ಪರಮೇಶ್ವರ ಯಾವತ್ತು ನನ್ ಮುಂದೆ ಹೀಗ್ ನಗ್ಲೇ ಇಲ್ಲ. ಹೇಳಿದಿನಿ, ಎಷ್ಟಲಿ ಹೇಳ್ತೀಯ. ವೈಶಾಲಿ ನೋಡ ಈ ಫೋಟೋನ, ಇವ್ರ ಮುಂದೆ ಯಾರೇ ನಿಂತಿರ್ಬೋದು? ಪಾರೋ, ಇವ್ರ ಕಣ್ಣಲ್ಲಿ ಯಾವ್ದೋ ಹುಡುಗಿ ಪ್ರತಿಬಿಂಬ ಇದೆ ಕಣೆ. ಈಗ ಅದನ್ನ ಹೇಗೆ ಕಂಡಿಡಿಯೋದು? ಈ ಫೋಟೋನ ಇನ್ನೂ ದೊಡ್ಡದಾಗಿ ಎನ್ಲಾರ್ಜ್ ಮಾಡಿಸ್ಬಿಟ್ರೆ. ತುಕಾರಾಮ, ನಿಮ್ಮ ಅಕ್ಕ ಎಲ್ಲೋ? ಮಂಕುರಾಮ, ನಿಮ್ಮ ಅಕ್ಕ ಎಲ್ಲೋ? ನೀ ಅಕ್ಕನ ಚಂದ ನೋಡ್ಕೊಂಡ್ರಲ್ಲೇ, ನಾಯಿ ಹಚ್ಚಂದ್ರೆ ಬಾಜಿಗೆ ನೋಡಿ ಓಡಕಂತೆ. ಈಗ ಎಲ್ಲ ಹೋದ್ಲು? ಟಿಪ್ಪಾಯಿ ಮುಂದೆ ಕುತ್ಕೊಂಡೆ, ಅದೇನೋ ಬರೆಯಕತ್ತಿದ್ಲ. ಬರೆದಿಟ್ಟು ಎಲ್ಲಿ ಹೋದ್ಲ ಗೊತ್ತಿಲ್ಲ. ಉಗದ ಶೀಟ್ ಇತ್ತು, ಕಣ್ಣಾಗ ನೀರಿತ್ತು. ಅವಳು ಏನಾದ್ರು ಕಾದಂಬರಿ ಬರೆಯಕ್ ಶುರು ಮಾಡಿದ್ಲು ಹೆಂಗೋ, ಆಮೇಲೆ ಪ್ರಿಂಟ್ ಹಾಕ್ಸು ಅಂತ ನನ್ನ ತಲೆನೇ ತಿಂತಾಳೆ. ಪಾಂಡುರಂಗ ಬೇಡ, ನಡಿ ಮನೆಗೆ ಹೋಗೋಣ. ನೀವು ಹೊರಡ್ರಮ್ಮ, ನಾನು 600 ರೂಪಾಯಿ ವಸೂಲು ಮಾಡ್ಕೊಂಡ್ ಬರ್ತೀನಿ. ರೀ ಬಾರನ್ನೇ ಸಿಕ್ಕಾಯ್ತಲ್ಲ, 600 ರೂಪಾಯಿ ಹೋದ್ರೋಯ್ತು, ಬನ್ರೆ. ನನ್ ಬಂಗಾರು, ಅಲ್ಲಿ ಫೋಟೋ ತೆಗಿಬೇಕಾದ್ರೆ ಯಾರು ಇರ್ಲಿಲ್ಲಮ್ಮ. ಫೋಟೋ ತೆಗಿಯೋನು ಸ್ಮೈಲ್ ಪ್ಲೀಸ್ ಅಂದ, ನನಗ್ ನಗು ಬರ್ಲಿಲ್ಲ. ಅದಕ್ಕೆ ಅವನಂದ, ನಿಮಗ್ ಬೇಕಾದವ್ರನ್ನ ಯಾರನ್ನಾದ್ರೂ ನೆನ್ಸ್ಕೊಳ್ಳಿ, ನಗು ಬರುತ್ತೆ ಅಂದ. ನಾನು ನಿನ್ ಮುಖನ ನೆನಪ್ಸ್ಕೊಂಡೆ, ಆಗ ಪಳ್ಳಂತ ನಗು ಬಂತು. ಆಗ ಅವನ್ ಫೋಟೋ ತೆಗ್ದ. ಇಷ್ಟೇ ಅಮ್ಮ ನಡೆದಿದ್ದು, ಇದು ಬಿಟ್ರೆ ಬೇರೇನು ನಡೆದಿಲ್ಲಮ್ಮ. ನನ್ ಮಾತು ನಂಬು. ತಲೆಗೆ ಬಲವಾದ ಪೆಟ್ಟೆ ಬಿದ್ದಿದೆ. ಯಾರು ಹೊಡೆದಿದ್ದು? ಯಾರು ಹೊಡಿಲಿಲ್ಲ ಡಾಕ್ಟ್ರ, ಅವರೇ ಹೊಡ್ಕೊಂಡ್ರು. ಏನಮ್ಮ, ಹೇಗಿದ್ದಾರೆ ನಿಮ್ ಯಜಮಾನ್ರು? ಇನ್ನು ಸರಿ ಹೋಗಿಲ್ಲ ಡಾಕ್ಟ್ರೆ. ಇನ್ನು 2 ದಿವಸ ಹೋದ್ರೆ ಇವನ್ ಹೀಗೆ ಇರ್ತಾನೆ, ಯಾರನ್ನು ಗುರ್ತಿಡಿಯಲ್ಲ, ಮಾತಾಡ್ಸಲ್ಲ, ನಗೋದಿಲ್ಲ. ಇವನ್ ಸರಿ ಹೋಗ್ಬೇಕು ಅಂದ್ರೆ ನಗಬೇಕು. ಡಾಕ್ಟ್ರೆ, ಇವ್ರನ್ನ ಯಾರ್ ನಗಿಸ್ತಾರೆ? ಯಾರ್ ನಗಿಸ್ತಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಒಟ್ಟಿನಲ್ಲಿ ಪರಮ ನಗಬೇಕು. ಇದಕ್ಕೆ ಆಪ್ತಮಿತ್ರ ಟ್ರೀಟ್ಮೆಂಟ್ ಅಂತಾರೆ. ಇನ್ನ ಸಿಂಹ ನೋಡಿದ್ಯಲ್ಲ, ಆ ರೀತಿ ಟ್ರೀಟ್ಮೆಂಟ್ ಕೊಟ್ರೆ ಇವ್ನ್ ಸರಿ ಹೋಗ್ತಾನೆ. ಬನ್ನಿ ಮುರ್ತಿಯರೆ, ಬನ್ನಿ ಬನ್ನಿ. ಪರಮೇಶ್ವರ ಅವರ ಶೂಟಿಂಗ್ ಅಲ್ಲಿ ನಾನೇ ಸರ್ ಫೋಟೋ ತೆಗೆದ್ದು. ಈ ಫೋಟೋ ಕೂಡ ನಾನೇ ತೆಗೆದಿದ್ದು. ಇದೇ ತರ ಫೋಟೋ ಇನ್ನೊಂದ್ಸರಿ ತೆಗಿಯಕಾಗತ್ತಾ? ಅವ್ನ ಇದೇ ತರ ನಗ್ತಾ ಇರ್ಬೇಕು. ಅವತ್ತು ಹಿಂಗೆ ಸುಮಾರು ಫೋಟೋಸ್ ತೋರಿಸ್ದೆ, ಪರಮೇಶ್ವರ್ ನಗ್ಲೇ ಇಲ್ಲ. ಮತ್ತೇನ್ ಮಾಡಿದ್ರಿ? ವೆಡ್ಡಿಂಗ್ ಏನೋ ಇರ್ತಿದ್ವಿ, ಫೋಟೋಸ್ ಇತ್ತು, ಅದ್ರಲ್ಲಿ ಪಾರ್ವತಿ ಅವ್ರ ಫೋಟೋಸ್ ಇತ್ತು, ತೋರಿಸ್ದೆ, ನಕ್ರು. ನೋಡಿದ್ರೆ ಮೇಡಮ್, ನಿಮ್ ಫೋಟೋ ನೋಡಿನೇ ಪರಮ ನಕ್ಕಿದ್ದು. ನಿಮ್ ಮುಂದೆ ಅವನು ಬೆಳದಿಂಗಳ ಬಾಲೆ ಅಂದಿದ್ದು. ಹಾಗಾದ್ರೆ ಇನ್ನೊಂದ್ಸರಿ ನನ್ ಫೋಟೋ ತೋರಿಸಿ, ಮತ್ತೆ ಹಾಗೆ ನಗ್ತಾರ ನೋಡೋಣ. ಯಾರು ನಾವ್ ಯಾಕೆ ಫೋಟೋ ತೋರಿಸ್ಬೇಕು? ಅವ್ರು ಹೇಳ್ತಿರೋ ನಿಜನೇ ಆದ್ರೆ ನೀನೆ ಅವ್ರ ಮುಂದೆ ನಿಂತ್ಕೋ, ಅವ್ರ ನಗ್ಲಿ, ಆಗ ಅವ್ರ ಬಣ್ಣ ಬೈಲಾಗತ್ತೆ. ಮೇಡಮ್ ಅವರೇ, ಸುಮ್ನೆ ನಿಂತ್ಕೋಬೇಡಿ, ಸ್ವಲ್ಪ ನಗಿ. ಪಾರು, ನನ್ ಬಂಗಾರು, ನನಗ್ ಬೇಕಾಗಿದ್ದು ಇದೇ. ನಮ್ ಏನ್ರಿ ಹೇಳ್ತಾ ಇದೀರ ನೀವು? ನೋಡಿ ಮೇಡಮ್ ಅವರೇ, ನಿಮ್ಮನ್ನೇ ನೋಡಿ ನಕ್ಕಿದ್ದು ಅಂತ ಪರಮ ಹೇಳ್ದ, ನೀವು ನಂಬ್ಲಿಲ್ಲ. ನಿಮ್ಗೆ ಸಮಾಧಾನ ಮಾಡಕ್ಕೋಸ್ಕರ ಈ ಮೂರ್ತಿನ ಕರೆಸ್ಬೇಕಾಯ್ತು. ನಿನಗ್ ನನ್ ಮೇಲೆ ನಂಬಿಕೆ ಬಂದು ಈ ನನ್ನ ಬೆಳದಿಂಗಳ ಬಾಲಯ ಮುಖದಲ್ಲಿ ನಗು ಬರ್ಲಿ ಅಂತ ನಾನು ಗುಂಡಾ 3-in-1 ಡಾಕ್ಟರ್ ಸೇರ್ಕೊಂಡು ಆಡಿದ್ದು ನಾಟಕ.